ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರಮನೆ ಅಡಿಗೆ. ನಾವಿವತ್ತು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ನಾನು ಹೇಳೋ ಪ್ರಮಾಣದಲ್ಲಿ ನೀವು ಹಾಕಿದ್ರೆ ಈ ಪೊಂಗಲ್ ತುಂಬ ಟೇಸ್ಟಾಗಿ ಬೇಗನೆ ಆಗೋಗುತ್ತೆ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಹಾಲಷ್ಟನ್ನು ಸೆಲೆಕ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತಿಳಿಸಿ. ಈ ಪೊಂಗಲ್ ಮಾಡೋಕ್ಕೆ ಬೆಂತಕ್ಕಿ ಮತ್ತು ಹಸಿರು ಬೇಳೆ ಬೇಕಾಗಿದೆ. ನಾನು 1 ಕಪ್ ಹಸಿರು ಬೇಳೆ ಮತ್ತು 1 ಕಪ್ ಅಕ್ಕಿ ತಗೊಂಡಿದ್ದೀನಿ. ಎರಡೂ ಒಂದು ಬೌಲಲ್ಲಿ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ. ಬೆಂತಕ್ಕಿ ನಮಗೆ ಮನೆಯಲ್ಲಿ ಬಿಡಿಸಿರ್ತಾರಲ್ಲ, ಹಾಕ್ತಾನೆ ಹೊಸ ಅಕ್ಕಿ ಇರುತ್ತಲ್ಲ, ಆ ಅಕ್ಕಿಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ನ. ಇಲ್ಲಾಂದರೆ ಅಂಗಡೀಲಿ ಪೊಂಗಲ್ ಅಕ್ಕಿ ಅಂತ ಸಿಗುತ್ತೆ, ಆ ಅಕ್ಕಿ ತಗೊಂಡು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಎರಡೂ 3-4 ಟೈಮ್ ವಾಶ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಅಕ್ಕಿ 1 ಕಪ್ಪು, ಹಸಿರು ಬೇಳೆ 1 ಕಪ್ ತಗೊಂಡಿದ್ದೆ. ಅದಕ್ಕೆ 1 ಕಪ್ಗೆ 3 ಕಪ್ ನೀರು ಹಾಕ್ತೀನಿ ಮತ್ತು 2 ಕಪ್ಗೆ 6 ಕಪ್ ನೀರು ಹಾಕ್ತಾ ಇದ್ದೀನಿ. ನೀವು ಮನೇಲಿ ನೀವು ಯಾವುದ್ರಲ್ಲಿ ತಗೋತೀರೋ ಅದ್ರ ಅಳತೆಯಲ್ಲೇ ಹಾಕಿ. ಮನೇಲಿ ನೀವು ಯಾವುದ್ರಲ್ಲಿ ಅಳತೆ ಮಾಡಿ ಹಾಕ್ತೀರೋ ಅದರಲ್ಲಿ 1 ಕಪ್ಗೆ 3 ಕಪ್ನಂತೆ ನೀರು ಹಾಕ್ಕೊಳ್ಳಿ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಎತ್ತಿಟ್ಬಿಡೋಣ. 3 ವಿಸಲ್ ಬರಲಿ. ಮತ್ತು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. ಶುಂಠಿ ತುರ್ಕೊಳ್ಳಿ. 1/2 ಸ್ಪೂನಷ್ಟು ಶುಂಠಿ ತಗೊಂಡಿದ್ದೀನಿ. ತುಪ್ಪ 3 ಸ್ಪೂನಷ್ಟಿದೆ. ಕರ್ಬೇವಿನ ಸೊಪ್ಪು 3 ಸ್ಟಿಕ್ಕಷ್ಟಿದೆ. ಗೋಡಂಬಿ 12 ಅಷ್ಟಿದೆ. 12 ಇಲ್ಲ 13 ಅಷ್ಟು ತಗೊಳ್ಳಿ, ನಿಮ್ಗೆ ಎಷ್ಟು ಗೋಡಂಬಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. 3 ಹಸಿಮೆಣಸಿನ್ಕಾಯಿ, 1/2 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆ. ಇಷ್ಟೇ ಸಾಮಗ್ರಿಗಳು ಬೇಕಾಗಿದೆ. ನೋಡಿ ಎಷ್ಟು ಸಿಂಪಲ್ ಆಗೋಗುತ್ತೆ, ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಈಸಿಯಾಗಿ ಕಡಿಮೆ ಸಾಮಗ್ರಿಗಳಲ್ಲಿ ಈ ಪೊಂಗಲ್ ಟೇಸ್ಟ್ ಆದ ಪೊಂಗಲ್ ಮಾಡ್ಬೋದು. ನೋಡಿ ಪೊಂಗಲ್ ಬೆಂದಿದೆ, ಮೇಲ್ಗಡೆ ನೋಡೋಕ್ಕೆ ಮುತ್ತು ಮುತ್ತು ಥರ ಕಾಣಿಸ್ತಾ ಇದೆ, ಆದರೆ ಒಳಗಡೆ ಎಲ್ಲ ಮೊಸರು ಥರ ಚೆನ್ನಾಗಿ ಬೆಂದಿದೆ. ನಾನು ಪೊಂಗಲ್ ಅಕ್ಕಿ ತಗೊಂಡಿದ್ದೀನಿ, ಅದರಿಂದ ಈ ಥರ ಚೆನ್ನಾಗಿ ಬಂದಿದೆ. ಹೊಸ ಅಕ್ಕಿಲು ಇದೇ ಥರನೇ 2 ವಿಸಲ್ ಅಥವಾ 3 ವಿಸಲ್ ಬಿಟ್ಟರೆ ಈ ಥರ ಮೊಸರು ಥರ ಬೆಂದೋಗುತ್ತೆ. ಮತ್ತು 1 ಒಗ್ಗರಣೆ ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಳ್ಳಿ. 3 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ನಾನು ಮನೇಲೇ ಮಾಡಿದ್ದು. ಈ ತುಪ್ಪದ್ದು ವೀಡಿಯೋ ಹಾಕಿದ್ದೀನಿ. ನೀವು ಈ ತುಪ್ಪದ ವೀಡಿಯೋ ನೋಡಬೇಕು ಅನಿಸಿದ್ರೆ ಮೇಲಿರೋ ಐ ಬಟನ್ನ ಕ್ಲಿಕ್ ಮಾಡಿ ತುಪ್ಪದ ವೀಡಿಯೋ ನೋಡ್ಬೋದು ನೀವು. ತುಪ್ಪ ಕಾದಿದೆ, ಕಾದ ನಂತರ ಮೆಣಸು ಹಾಕ್ಕೊಳ್ಳೋಣ. ನೀವು ಮೆಣಸು ಹಾಕುವಾಗ ಸ್ವಲ್ಪ ದೂರನೇ ನಿಂತ್ಕೊಳ್ಳಿ, ಮೆಣಸು ಸಿಡಿಯುತ್ತೆ ಸ್ವಲ್ಪ, ಅದರಿಂದ ಸ್ವಲ್ಪ ದೂರ ನಿಂತ್ಕೊಂಡು ಮೆಣಸನ್ನ ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಶುಂಠಿ ತುರ್ಕೊಂಡು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ ಪೊಂಗಲ್ಲು. ಮತ್ತು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡಿ 1 ಟೈಮು. ನೋಡಿ ಮನೇಲೇ ಮಾಡಿರೋದ್ರಿಂದ ಈ ತುಪ್ಪ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ ಅಂತ. ಅಂಗಡಿಲಿ ಬರೋ ತುಪ್ಪದಲ್ಲಿ ಇಷ್ಟು ಚೆನ್ನಾಗಿ ನೊರೆ ಬರಲ್ಲ, ನೀವು ಗಮನಿಸ್ಬೋದು. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಹಾಕ್ಕೊಂಡು 1 ಟೈಮ್ ಫ್ರೈ ಮಾಡಿ. ನಿಮ್ಮ ಮನೆ ಹತ್ರ ಚೆಕ್ಕಲ್ಲಿ ಆಡಿಸ್ತಾರಲ್ಲ ಆ ಎಣ್ಣೆ, ಕಡಲೆ ಎಣ್ಣೆ ಅಥವಾ ತೆಂಗಿನಕಾಯಿ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಲಿ ನೀವು ಈ ಥರ ಅಡುಗೆ ಮಾಡಿ ನೋಡಿ, ಅದರಲ್ಲಿ ಕೂಡ ಇದೇ ಥರ ನೊರೆ ಬರುತ್ತೆ. ಆದಷ್ಟು ನಿಮಗೆ ಹತ್ರ ಆ ಥರ ಎಣ್ಣೆ ಸಿಗಿದ್ರೆ ತಗೊಂಡು ಅದರಲ್ಲೇ ಊಟ ಮಾಡಿ, ಹೆಲ್ತ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ 1 ಟೈಮು. ತುಂಬಾ ಟೇಸ್ಟಾಗಿರುತ್ತೆ ಈ ಥರ ಬೇಯಿಸಿ ಇಟ್ಕೊಂಡು ಆನಂತರ ಈ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಆ ಸ್ಮೆಲ್ ಅಲ್ಲಲ್ಲೇ ಆಗ್ತಾನೆ. ಮಾಡಿರ್ತೀವಲ್ಲ ತುಪ್ಪ ಎಲ್ಲ ಘಮ ಘಮ ಅಂತ, ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ. ರೆಡಿಯಾಗಿದೆ ಖಾರ ಪೊಂಗಲ್.
ಬಿಸಿಯಾಗಿರುವಾಗಲೇ ನೀವು ಊಟ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಅಥವಾ ಚಟ್ನಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆಲ್ಲ ಸಾಂಬಾರು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಚಟ್ನಿ ಇಷ್ಟ ಆಗುತ್ತೆ. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ನನಗಂತೂ ಚಟ್ನಿಗೆ ತುಂಬಾ ಇಷ್ಟ ಆಗಿತ್ತು ಪೊಂಗಲು. ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಥ್ಯಾಂಕ್ ಯು.